ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ ಫಲಮಾಗುದೊಂದು ತುತ್ತೂರಿದನಿಲ್ಲ ಬೆಳಕೀವ ಸೂರ್ಯ ಚಂದ್ರರದ ಒಂದು ಸದ್ದಿಲ್ಲ ಒಲಿ ನಿನ್ನ ತುಟಿಗಳಲು ಮಂಕುತಿಮ್ಮ ಇಂದು ಡಿ ವಿ ಗುಂಡಪ್ಪ ಅವರ ಜನ್ಮದಿನ. ಈ ಕುರಿತು ಪ್ರಕಾಶ್ ಮಲ್ಪೆ ಅವರ ಮಾತುಗಳು. ತನ್ನ ಜೀವನದಲ್ಲಿ SSLC ಪಾಸ್ ಮಾಡಲಿಕ್ಕಾಗದೇ ಇರುವಂತಹ ವ್ಯಕ್ತಿ, ಫೇಲ್ ಆದಂತಹ ವ್ಯಕ್ತಿಗೆ ಮುಂದೆ ಮೈಸೂರು ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟು ಪುರಸ್ಕರಿಸುತ್ತೆ ಅಂತಂದ್ರೆ ನಂಬಲೇಬೇಕಾದಂಥ ಸಂಗತಿ. ಅಷ್ಟು ಮಾತ್ರ ಅಲ್ಲ, ಆ ವ್ಯಕ್ತಿ ಬರೆದಂಥ ಪುಸ್ತಕಗಳು ಮುಂದೆ ಮೈಸೂರು ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಗೆ ಅದು ಪಠ್ಯವಾಗಿ ಬಂತು. ನಿಜಕ್ಕೂ ಅದ್ಭುತವಾದಂಥ ಸಂಗತಿ. ಆ ಅದ್ಭುತವಾದಂಥ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಕನ್ನಡದ ಭಗವದ್ಗೀತೆ ಮಂಕುತಿಮ್ಮನ ಕಗ್ಗವನ್ನು ಬರೆದಂಥ ಡಿ ವಿ ಗುಂಡಪ್ಪನವರು, ಡಿ ವಿ ಜಿಯವರು. ಡಿ ವಿ ಜಿಯವರಿಗೆ ಅವರ ಅಭಿಮಾನಿಗಳು ಶಿಷ್ಯರು ಸೇರಿ ಒಂದು ಗೌರವ ಸಮರ್ಪಣೆಯ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಾಟು ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಅವರಿಗೆ 1,00,000 ರೂಪಾಯಿ ಮೊತ್ತದ ಚೆಕ್ ಅನ್ನು ಕೊಡ್ತಾರೆ. ಇದು 1970 ಘಟನೆ. ಇದು ಆವತ್ತಿನ 1,00,000 ರೂಪಾಯಿ ಅಂತಂದ್ರೆ ಬಹುಶಃ ಇವತ್ತಿನ ಸುಮಾರು 50,00,000 ರೂಪಾಯಿಗಳಿಗೆ ಸಮವಾಗಬಹುದೇನೋ. ಅಷ್ಟು ದೊಡ್ಡ ಮೊತ್ತವನ್ನ ಗೌರವಪೂರ್ವಕವಾಗಿ ಪಡೆದ, ಗೌರವ ಧನವಾಗಿ ಪಡೆದಂತ ಡಿ ವಿ ಜಿ ಅವರು ಯೋಚನೆ ಮಾಡಿದ್ದಿಷ್ಟೇ, ಇದು ನನಗೆ ಸೇರಿದ್ದಲ್ಲ, ಇದು ಸಮಾಜದ ಹಣ, ಹಾಗಾಗಿ ಇದು ಸಮಾಜಕ್ಕೆ ಸೇರಬೇಕು ಅಂತ ಯೋಚನೆ ಮಾಡಿ ಅದನ್ನ ತಾನಿಟ್ಟುಕೊಳ್ಳದೆ ಅದೇ ಕ್ಷಣದಲ್ಲಿ ಗೋಕಲೆ ಸಾರ್ವಜನಿಕ ಸಂಸ್ಥೆಗೆ ಅದನ್ನ ದಾನ ಮಾಡುತ್ತಾರೆ. ನೀವು ಅನ್ಕೋಬಹುದು, ಇಷ್ಟು ದೊಡ್ಡ ಮೊತ್ತವನ್ನ ದಾನ ಮಾಡಬೇಕು ಅಂತಿದ್ರೆ ಡಿ ವಿ ಜಿ ಅವರು ಬಹಳ ಶ್ರೀಮಂತರಾಗಿದ್ದರು ಅಂತ ಖಂಡಿತ ಇಲ್ಲ. ಮರುದಿವಸ ಅಲ್ಲೊಂದು ಘಟನೆ ನಡೆಯುತ್ತೆ. ಅವರ ಪಕ್ಕದ ದಿನಸಿ ಅಂಗಡಿಗೆ ಅವರ ಶ್ರೀಮತಿಯವರು ಹೋಗ್ತಾ ಇದ್ದಾರೆ, ಕೈಯಲ್ಲೊಂದು ಚೀಟಿ. ಆ ಚೀಟಿ ಏನಿರಬಹುದು ಅಂತ ಅಲ್ಲಿ ದೂರದಲ್ಲೊಬ್ಬರು ಮಹನೀಯರು ಗಮನಿಸ್ತಾರೆ, ಅವರಿಗೆ ಆಶ್ಚರ್ಯ ಆಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ಈಗ ದಿನಸಿ ತಗೊಂಡು ಹೋದ ನಂತರ ಆ ಚೀಟಿಯಲ್ಲಿ ಏನು ಬರೆದಿತ್ತು ಅಂತ ಇವರಿಗೆ ಕುತೂಹಲ ಆಗಿ ಹೋಗಿ ಆ ದಿನಸಿ ಅಂಗಡಿಯವನ ಹತ್ರ ಕೇಳ್ತಾರೆ. ಆತ ಬರೆದಿರುವಂಥ ಚೀಟಿಯನ್ನು ತೋರಿಸ್ತಾರೆ. ಅದರಲ್ಲಿ ಡಿ ವಿ ಜಿ ಅವರು ಬರೆದಿದ್ರು, ಇವತ್ತಿಗೆ ಬೇಕಾಗುವಷ್ಟು ದವಸ ಧಾನ್ಯಗಳನ್ನು ಸಾಲವಾಗಿ ನೀಡಿ ಅಂತ ಬರೆದಿದ್ದರಂತೆ. ಅಷ್ಟು ಬಡತನದಲ್ಲಿದ್ದರೂ ಕೂಡ ತನಗೆ ಬಂದಂಥ ಬೃಹತ್ ಮೊತ್ತವನ್ನು ನನಗೆ ಸೇರಿದ್ದಲ್ಲ ಸಮಾಜದ್ದು ಅಂತ ದಾನವಾಗಿ ಮಾಡಿದ ಮಹಾನ್ ವ್ಯಕ್ತಿ ಡಿ ವಿ ಜಿಯವರ ಜನ್ಮದಿನ ಎಂದು. ಇವತ್ತು ಅವರು ಹೇಳಿದಂಥ ಉನ್ನತ ವಿಚಾರಗಳನ್ನು ಮನನ ಮಾಡ್ಕೋಬೇಕಾದ ಸಂದರ್ಭ ಇದು. ಅವರು ಇತರರಿಗೆ ಹೇಳಿದ್ದು ಮಾತ್ರವಲ್ಲ, ತಾನೂ ಹಾಗೆ ನಡೆದು ಜೀವಿಸಿ ತೋರಿಸಿದಂಥ ಮಹಾನ್ ವ್ಯಕ್ತಿ ಡಿ ವಿ ಗುಂಡಪ್ಪನವರು.